ಉಪಯುಕ್ತ ಇದು ಕಲಿಕೆಯ ಸಾಗರ ಕಲಿಯುವ ಮನಸ್ಸಿಗೆ ಆಧಾರ ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ ಪದ್ಯ ಸೋಮೇಶ್ವರ ಶತಕ ಬರೆದವರು ಪುಲಿಗೆರೆ ಸೋಮನಾಥ ಆರಿಸಿದ ಭಾಗ ಸೋಮೇಶ್ವರ ಶತಕ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ನಿಜವಾದ ಬಂಧು ಯಾರು ಒಳಿತನು ಬಯಸುವವನೇ ನಿಜವಾದ ಬಂಧುವೆನಿಸುತ್ತಾನೆ ಧಾರ್ಮಿಕನೆಂದು ಯಾರನ್ನು ಕರೆಯಲಾಗಿದೆ ತಂದೆ ತಾಯಿಯರನ್ನು ಕಾಪಾಡಲು ತಿಳಿದವನನ್ನು ಧಾರ್ಮಿಕನೆನ್ನಲಾಗಿದೆ ರಾಜನಾದವನ ಕರ್ತವ್ಯವೇನು ಪ್ರಜೆಗಳನ್ನು ರಕ್ಷಿಸುವುದು ರಾಜನ ಕರ್ತವ್ಯವಾಗಿದೆ ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಏನಾಗುತ್ತದೆ ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ದೊಡ್ಡ ಮರವಾಗುತ್ತದೆ ಪುಲಿಗೆರೆ ಸೋಮನಾಥನ ಅಂಕಿತವೇನು ಪುಲಿಗೆರೆ ಸೋಮನಾಥನ ಅಂಕಿತ ಹರ ಹರ ಶ್ರೀ ಚನ್ನಸೋಮೇಶ್ವರ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಸುವ್ರತಿ ಹಾಗೂ ಸುತನ ಬಗೆಗೆ ಕವಿ ಏನು ಹೇಳಿದ್ದಾನೆ ವೇದ ಮಾರ್ಗವನ್ನು ಬಿಡದೆ ನಡೆಯುವವನೇ ಸುವ್ರತಿ ಸದ್ಗತಿಗೆ ಕಾರಣನೇ ಮಗನೆಂದು ಕವಿ ಹೇಳಿದ್ದಾನೆ ಭಟ ಮತ್ತು ದ್ವಿಜರ ಲಕ್ಷಣಗಳೇನು ಭಟನಲ್ಲಿ ಹೆದರಿಕೆ ಇರಬಾರದು ಸದಾಚಾರ ನಿರತನಾದವನು ಅಥವಾ ಒಳ್ಳೆಯ ನಡತೆಯುಳ್ಳವನೇ ದ್ವಿಜನೆಂದು ಕವಿ ವಿವರಿಸಿದ್ದಾರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಶ್ರೇಷ್ಠ ಮಂತ್ರಿಯಲ್ಲಿರಬೇಕಾದ ಲಕ್ಷಣಗಳೇನು ಗಂಭೀರ ಸ್ವಭಾವ ಧಾರಾಳತೆ ಧೈರ್ಯಶಾಲಿ ಸಚ್ಚಾರಿತ್ರ್ಯ ಸತ್ಯಸಂಧತೆ ನಾನಾ ಭಾಷಾಜ್ಞಾನ ಲಂಚವನ್ನು ಆಶಿಸದಿರುವಿಕೆ ಕರ್ತವ್ಯ ಪಾಲನೆ ನಿಯಮ ಪಾಲನೆ ವೈಚಾರಿಕ ಮನ ಚತುರೋಪಾಯ ಜ್ಞಾನ ಒಡೆಯನ ಕಾರ್ಯಭಾರದಲ್ಲಿ ತಲ್ಲೀನತೆ ಇವು ಶ್ರೇಷ್ಠ ಮಂತ್ರಿಯಲ್ಲಿ ಇರಬೇಕಾದ ಲಕ್ಷಣಗಳಾಗಿವೆ ಬಡವ ಬಲ್ಲಿದನಾಗುವನು ಎಂಬುದಕ್ಕೆ ಕವಿ ನೀಡಿರುವ ನಿದರ್ಶನಗಳು ಯಾವುವು ಚಂದ್ರನು ಕ್ಷಯಿಸಿ ಮತ್ತೆ ವೃದ್ಧಿಯಾಗುತ್ತಾನೆ ಆಲದ ಮರದ ಬೀಜ ನೆಲದ ಮೇಲೆ ಬಿದ್ದು ದೊಡ್ಡ ಮರವಾಗಿ ಬೆಳೆಯುತ್ತದೆ ಎಳೆಯ ಕರು ಎತ್ತಾಗುತ್ತದೆ ಹೀಚು ಹಣ್ಣಾಗುತ್ತದೆ ಈ ರೀತಿಯಲ್ಲಿಯೇ ದೈವ ಕೃಪೆಯಿದ್ದರೆ ಕಾಲಕ್ರಮದಲ್ಲಿ ಬಡವನೂ ಶ್ರೀಮಂತನಾಗುತ್ತಾನೆ ಎಂದು ಕವಿ ತಿಳಿಸಿದ್ದಾನೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಸದ್ಧರ್ಮದ ಸತಿಯೇ ಸರ್ವಕೇ ಸಾಧನಂ
ಇದು ಸೋಮೇಶ್ವರ ಶತಕದಲ್ಲಿರುವ ಒಂದು ಸಾಲಾಗಿದೆ. ಬಂಧು, ತಂದೆ, ಗುರು, ಮುನಿ, ಸುತ ಮೊದಲಾದವರ ಲಕ್ಷಣವನ್ನು ವಿವರಿಸುವ ಕವಿ ಪುಲಿಗೆರೆ ಸೋಮನಾಥನು ಹೆಂಡತಿಯ ಲಕ್ಷಣವನ್ನು ಈ ಸಾಲಿನಲ್ಲಿ ಸೂಚಿಸಿದ್ದಾನೆ. ಹೆಂಡತಿಯೇ ಗಂಡನ ಉನ್ನತಿ ಹಾಗೂ ಅವನತಿ, ಪಾಪ ಮತ್ತು ಪುಣ್ಯ, ಕೌಟುಂಬಿಕ ಸಾಮರಸ್ಯ ಮೊದಲಾದವುಗಳಿಗೆ ಕಾರಣಳಾಗುತ್ತಾಳೆ ಎಂದು ಕವಿ ಹೇಳಿದ್ದಾನೆ. ಪತಿಯ ನೆಮ್ಮದಿ ಸುಖಗಳಲ್ಲದೆ ಮನೆತನದ ಏಳಿಗೆ ಸಾಮರಸ್ಯಗಳೆಲ್ಲವೂ ಪತ್ನಿಯನ್ನೇ ಅವಲಂಬಿಸಿದೆ ಎನ್ನುವ ಸತ್ಯ ಸಂಗತಿ ಇಲ್ಲಿ ಪ್ರತಿಪಾದಿತವಾಗಿದೆ. ಅತಿ ಗಂಭೀರನು ದಾರ ಧೀರನು. ಸೋಮೇಶ್ವರ ಶತಕದಿಂದ ಈ ಅರ್ಧಸಾಲನ್ನು ತೆಗೆದುಕೊಳ್ಳಲಾಗಿದೆ. ಪುಲಿಗೆರೆಯ ಸೋಮನಾಥನು ಮಂತ್ರಿಯ ಅರ್ಹತೆಗಳನ್ನು ತಿಳಿಸುತ್ತಾ ಹೀಗೆ ಆರಂಭಿಸಿದ್ದಾನೆ. ಮಂತ್ರಿಯಾಗುವವನು ಘನವಾದ ವ್ಯಕ್ತಿತ್ವವನ್ನು ಹೊಂದಿರಬೇಕು, ಧಾರಾಳಿಯಾಗಿರಬೇಕು, ಧೈರ್ಯಶಾಲಿಯು, ಸಚ್ಚಾರಿತ್ರ್ಯನು, ಸತ್ಯವನ್ನೇ ನುಡಿಯುವವನು, ಹಲವು ಭಾಷೆಗಳನ್ನು ಬಲ್ಲವನು, ಲಂಚಕ್ಕೆ ಆಸೆ ಪಡದವನು, ಧರ್ಮ ನಿರತನು, ವಿಚಾರವಂತನು, ಚತುರುಪಾಯಗಳನ್ನು ತಿಳಿದವನು, ರಾಜಕಾರ್ಯ ತತ್ಪರನೂ ಆಗಿರಬೇಕು ಎಂದು ಕವಿ ವಿವರಿಸಿದ್ದಾನೆ. ಮಂತ್ರಿಯು ಸರಳನಾಗಿರಬಾರದು, ಅಧಿಕಾರಕ್ಕೆ ತಕ್ಕಂತೆ ಗಂಭೀರ ಸ್ವಭಾವ, ಘನವಾದ ನಡತೆ ಹೊಂದಿರಬೇಕು, ಜಿಪುಣನಾಗಿರಬಾರದು, ಔದಾರ್ಯವಿರಬೇಕು, ಧೈರ್ಯಶಾಲಿಯೂ ಆಗಿರಬೇಕು, ಹೇಡಿಯಾಗಿರಬಾರದು ಎಂಬುದಾಗಿ ಆ ಅಧಿಕಾರದ ಅರ್ಹತೆಗಳ ಪಟ್ಟಿ ಮಾಡಿದ್ದಾನೆ. ಉಡುರಾಜಂ ಕಳೆಗುಂದಿ ಪೆರ್ಚದಿಹನೆ. ಸೋಮೇಶ್ವರ ಶತಕದಿಂದ ಈ ಅರೆಸಾಲನ್ನು ಆಯ್ದುಕೊಳ್ಳಲಾಗಿದೆ. ಬಡವನು ಕಾಲಗತಿಯಲ್ಲಿ ಶ್ರೀಮಂತನಾಗಬಹುದು ಎನ್ನುವುದಕ್ಕೆ ಉದಾಹರಣೆಯಾಗಿ ಮೇಲಿನ ಹೇಳಿಕೆಯನ್ನು ಕವಿ ನೀಡಿದ್ದಾನೆ. ಕೃಷ್ಣಪಕ್ಷದಲ್ಲಿ ಚಂದ್ರ ಕಳೆಗುಂದುತ್ತಾ ಕ್ಷೀಣಿಸುತ್ತಾ ಅಮಾವಾಸ್ಯೆಯ ದಿನ ಕಣ್ಮರೆಯಾಗುತ್ತಾನೆ. ಮರುದಿನ ಶುಕ್ಲಪಕ್ಷದ ಆರಂಭದಿಂದ ಕ್ರಮೇಣ ಕಾಂತಿಗೊಳ್ಳುತ್ತಾ ಹುಣ್ಣಿಮೆಯ ದಿನ ಪೂರ್ಣಚಂದ್ರನಾಗಿ ಪ್ರಕಾಶಿಸುತ್ತಾನೆ. ಅವನತಿ ಉನ್ನತಿಗಳೆರಡೂ ಕಾಲಗತಿಯ ದೈವ ಕೃಪೆಯ ಅಧೀನವಾಗಿದೆ. ಅದರಂತೆಯೇ ಇಂದು ಬಡವನಾಗಿರುವವನು ದೈವಾನುಗ್ರಹವಿದ್ದರೆ ಮುಂದೊಂದು ದಿನ ಶ್ರೀಮಂತನಾಗಬಲ್ಲ ಎಂದು ಪುಲಿಗೆರೆ ಸೋಮನಾಥ ನಿದರ್ಶನಗಳೊಂದಿಗೆ ಸಾರಿದ್ದಾನೆ. ಕಷ್ಟಕಾಲ ಕಳೆದು ಸುಖದ ಕಾಲ ಬಂದೇ ಬರುವುದೆಂಬ ಆಶ್ವಾಸನೆಯನ್ನು ಇಲ್ಲಿ ಈಯುತ್ತಾನೆ.